ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಬಿಹಾರದಲ್ಲಿ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ ತಮ್ಮನ್ನು ಗೆಲ್ಲಿಸಿದ್ರೆ ಉಚಿತವಾಗಿ ವ್ಯಾಕ್ಸಿನ್ ಕರೋನಾ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳ್ತು. ಓಕೆ, ಸೊ ಆ ಒಂದು ಶಿಷ್ಯಕ್ಕೆ ತಗೊಂಡಾಗ ಓಕೆ ಈ ಒಂದು ವ್ಯಾಕ್ಸಿನ್ ಕರೋನಾ ವ್ಯಾಕ್ಸಿನನ್ನು ಭಾರತದಲ್ಲಿ ಆಕ್ಸ್ಫರ್ಡ್ ಅವರು ಟೆಸ್ಟಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ ಒಂದು ಟೆಸ್ಟಿಂಗ್ಗೆ ಇಲ್ಲಿನ ಕೆಲವು ಫಾರ್ಮಸಿ ಇನ್ಸ್ಟಿಟ್ಯೂಟ್ಗಳು ಇದನ್ನು ಟೆಸ್ಟ್ ಮಾಡ್ತಾ ಇದೆ. ಓಕೆ, ಸೊ ಭಾರತದಲ್ಲಿ ಏನೋ ಸೀರಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇದು ಇನ್ಸ್ಟಿಟ್ಯೂಟ್ ಇದೆ. ಸೊ ಅವರು ಪೂನಾದಲ್ಲಿ ಬೇಸ್ಡ್ ಅನಿಸುತ್ತೆ. ಅವರು ಈ ಒಂದು ಕರೋನಾ ಚುಚ್ಚುಮದ್ದನ್ನು ಆಕ್ಸ್ಫರ್ಡ್ ಕಳಿಸಿದ ಚುಚ್ಚುಮದ್ದನ್ನು ಪ್ರಾಯೋಗಿಕವಾಗಿ ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಮಾನವರ ಮೇಲೆ ಹ್ಯೂಮನ್ಸ್ ಮೇಲೆ ಪ್ರಯೋಗ ಮಾಡಿ ರಿಯಲ್ ಟೈಮ್ ಎಫೆಕ್ಟನ್ನು ರೆಕಾರ್ಡ್ ಮಾಡಿ ಅದು ಸರಿನೋ ತಪ್ಪೋ ಅಥವಾ ಈ ಕರೋನಾ ಚುಚ್ಚುಮದ್ದನ್ನು ಬಳಸ್ಬೋದೋ ಬೇಡೋ ಅನ್ನೋ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಒಂದು ಟ್ರಯಲ್ಸ್ ಎಲ್ಲ ನಡೀತಾ ಇದೆ. ಸೊ ಈ ಒಂದು ಟ್ರಯಲ್ಸಲ್ಲಿ ಒಂದು ವಿಘ್ನ ಕಾಣಿಸ್ಕೊಂಡಿದೆ. ಏನಂತಂದರೆ ಈ ಒಂದು ಚುಚ್ಚುಮದ್ದನ್ನು ಪ್ರಾಯೋಗಿಕವಾಗಿ ಮನುಷ್ಯರ ಮೇಲೆ ಪ್ರಯೋಗ ಮಾಡಲಾಗುತ್ತೆ. ಸೊ ಆ ಮನುಷ್ಯರ ಮೇಲೆ ಪ್ರಯೋಗ ಮಾಡಿದಾಗ ಬೇಸಿಕಲಿ ವ್ಯಕ್ತಿಗಳನ್ನು ಅಂದರೆ ವಾಲಂಟಿಯರ್ಸನ್ನು ಕರ್ಕೊಂಬಂದು ಅವರುಗಳಿಗೆ ಈ ಚುಚ್ಚುಮದ್ದು ಮೇಲೆ ವಿಚಾರವಾಗಿ ಹೇಳಿ ವಿಚಾರವನ್ನು ಹೇಳಿ ಅವರ ಮೇಲೆ ಈ ಒಂದು ಚುಚ್ಚುಮದ್ದುಗಳನ್ನು ಪ್ರಯೋಗ ಮಾಡಾಗುತ್ತೆ. ಸೊ ಆ ಒಂದು ಇಂಪ್ಯಾಕ್ಟನ್ನು ಸ್ಟಡಿ ಮಾಡ್ತಾರೆ ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ. ಅದಕ್ಕೋಸ್ಕರನೇ ಆಕ್ಸ್ಫರ್ಡ್ ಅವರು ಕಳಿಸಿರುವಂಥ ಈ ಒಂದು ಕರೋನಾ ಚುಚ್ಚುಮದ್ದನ್ನು ಸೀರಮ್ ಅವರು ಏನೋ ಅದನ್ನು ವೈಜ್ಞಾನಿಕವಾಗಿ ಅದನ್ನು ಹ್ಯೂಮನ್ಸ್ ಮೇಲೆ ಪ್ರಯೋಗ ಮಾಡಿ ಆ ಒಂದು ಇದನ್ನು ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸೆಂಟ್ರಲ್ಲಿ ಚೆನ್ನೈ ನಾಗರಿಕನಿಗೆ ಈ ಒಂದು ಚುಚ್ಚುಮದ್ದನ್ನು ಪ್ರಯೋಗ ಮಾಡಿದ್ದಾರೆ. ಅವನು ಈ ಒಂದು ಚುಚ್ಚುಮದ್ದಿನ ಪ್ರಯೋಗಾಲಯದಲ್ಲಿ ಪಾಲ್ಗೊಂಡಿದ್ದಾನೆ. ಸೊ ಪಾಲ್ಗೊಂಡಂಥ ವ್ಯಕ್ತಿಗೆ ಅಲ್ಲಿಂದ ವಾಪಸ್ಸು ಹೋದ ಮೇಲೆ ಅವನಿಗೆ ತಲೆ ಸುತ್ತು ಬರೋದು, ತಲೆನೋವು ಬರೋದು, ಮತ್ತು ಸೈಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗಿ ಆತ ಈ ಒಂದು ಚುಚ್ಚುಮದ್ದು ನನ್ನ ಜೀವನವನ್ನು ಹಾಳು ಮಾಡಿದೆ ಅಂತೇಳಿ ತಮ್ಮ ವಕೀಲರ ಮುಖಾಂತರ ಇಟ್ ಹ್ಯಾಸ್ ಬಿನ್ ರಿಪೋರ್ಟೆಡ್ ಇನ್ ವೇರಿಯಸ್ ಮೀಡಿಯಾ ಆಲ್ಸೋ. ಅಡ್ವೊಕೇಟ್ ಆರ್ ರಾಜಾರಾಮ್ ಅನ್ನೋರ ಪೂರಕ ಈ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಈ ಒಂದು ಚುಚ್ಚುಮದ್ದಿನ ಪ್ರಯೋಗದಿಂದ ನನ್ನ ಜೀವನ ಹಾಳಾಗಿದೆ, ನನ್ನ ಮೇಲೆ ಮೆಡಿಕಲಾಗಿ ಅದು ತುಂಬ ದೊಡ್ಡ ಏನೋ ಅಡ್ವರ್ಸ್ ಎಫೆಕ್ಟ್ ಆಗಿದೆ, ಹಾಗಾಗಿ ಇದನ್ನು ನೀವು 5 ಕೋಟಿ ಕಾಂಪೋಸಿಷನ್ ಕೊಡಬೇಕು, ಮತ್ತು ಈ ಒಂದು ಟೆಸ್ಟಿಂಗನ್ನು ತಾವು ನಿಲ್ಲಿಸಬೇಕು ಅಂತ ಈ ಒಂದು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಜೊತೆಯಲ್ಲಿ ಡ್ರಗ್ ರೆಗ್ಯುಲೇಟರಿ ಜನರಲ್ ಆಫ್ ಇಂಡಿಯಾ ಅವರಿಗೆ ಇದನ್ನು ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ ನಾವುಗಳೆಲ್ಲ ಐ ಮೀನ್ ಸಾಕಷ್ಟು ಏನೋ BBMP ಆಗಿರ್ಬೋದು, ಮುನ್ಸಿಪಾಲ್ಟಿಗಳಾಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟು, ಏ ಚುಚ್ಚುಮದ್ದು ರೆಡಿ ಆಯಿತು ಅನ್ನೋ ಒಂದು ಗುಂಗನ್ನು ಜನಗಳಲ್ಲಿ ತಗೊಂಡು ಈ ರೀತಿ ಇನ್ನೂ ಟ್ರಯಲ್ ಸ್ಟೇಜಲ್ಲಿ ಇಷ್ಟೆಲ್ಲ ಅವಾಂತರ ಮಾಡ್ತಾರೋಂಥ ಚುಚ್ಚುಮದ್ದನ್ನು, ಯಾಕಂದರೆ ದಿಸ್ ಇಸ್ ಬಿನ್ ರಿಪೋರ್ಟೆಡ್ ಇನ್ ವೇರಿಯಸ್ ಮೀಡಿಯಾಸು, ತುಂಬ ಒಂದು ಐ ಥಿಂಕ್ ಏನೋ ತುಂಬ ಯೋಚಿಸಬೇಕಾದಂಥ ವಿಚಾರ. ಯಾಕಂತಂದರೆ ಚುಚ್ಚು ಈಗ ನಾವು ಮಾಸ್ಕ್ ಹಾಕ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ, ಹೆಂಗೋ ಕರೋನಾಯಿಂದ ಬದುಕಿ ಉಳಿದಿದ್ದೀವಿ, ಬಟ್ ಈ ಒಂದು ಚುಚ್ಚುಮದ್ದನ್ನು ಹಾಕ್ಕೊಂಡು ಜನಗಳ ಮೇಲೆ ಏನೋ ಮೆಂಟಲಿ ಎಫೆಕ್ಟ್ ಆಯಿತು ಅಂತಂದರೆ ಬೇರೆ ಬೇರೆ ರೀತಿಯ ಅಡ್ವರ್ಸ್ ಎಫೆಕ್ಟ್ಗಳು ನಮ್ಮ ಮೇಲೆ ಆಗಿಬಿಟ್ರೆ ನಾವುಗಳು ಏನು ಮಾಡೋದು, ಆಮೇಲೆ ಅದರಿಂದ ಆಗುವಂಥ ಸಮಸ್ಯೆಗಳಿಂದ ನಾವು ಹೀಗೆ ಹೊರಗಡೆ ಬರೋದು. ಜೊತೆಯಲ್ಲಿ September 10 ನಮ್ಮ ಡ್ರಗ್ ರೆಗ್ಯುಲೇಟರಿ ಅಥಾರಿಟಿ ಜನರಲ್ ಆಫ್ ಇಂಡಿಯಾ ಅವರು ಇದೇ ಸೀರಮ್ ಇನ್ಸ್ಟಿಟ್ಯೂಟ್ಗೆ ಒಂದು ನೋಟಿಸನ್ನು ಕೊಡ್ತಾರೆ. ಏನಂತಂದರೆ ಈ ಒಂದು ಕ್ಲಿನಿಕಲ್ ಟ್ರಯಲ್ನ ನಿಲ್ಲಿಸಿ, ಯಾಕಂತಂದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಕೊರೋನಾ ಟೆಸ್ಟಿಂಗ್ದ ವ್ಯಾಕ್ಸಿನ್ ಏನಿದೆ ಅದರ ಅಡ್ವರ್ಸ್ ಎಫೆಕ್ಟ್ ಆಗಿದೆ, ಸಾಕಷ್ಟು ಜನರಿಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಆಗಿದೆ, ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗಿದೆ, ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಏನೋ ಈ ಒಂದು ಏನೋ ಕರೋನಾ ಚುಚ್ಚುಮದ್ದಿಂದ ಆಯಿತಾ ಅಥವಾ ಏನಿಂದ ಆಯಿತು ಅಂತ, ಹಾಗಾಗಿ ಈ ಒಂದು ಟ್ರಯಲನ್ನು ಸ್ಟಾಪ್ ಮಾಡಿ, ಈ ಒಂದು ಟೆಸ್ಟಿಂಗನ್ನು ಸ್ಟಾಪ್ ಮಾಡಿ ಅಂತ ಡ್ರಗ್ಸ್ ರೆಗ್ಯುಲೇಟರಿ ಜನರಲ್ ಆಫ್ ಇಂಡಿಯಾ ಅವರು ಸೀರಮ್ ಇನ್ಸ್ಟಿಟ್ಯೂಟ್ಗೆ ಸಹ ಕೊಟ್ಟಿದ್ದಾರೆ. ಸೊ ನಾವು ಈ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಸಿ ವಿಚಾರಗಳೇನೇ ಇರ್ಬೋದು ಓಕೆ, ಬಟ್ ಆದರೆ ಅವು ಪೂರ್ಣ ಪ್ರಮಾಣದಲ್ಲಿ ಅದು ಕರೆಕ್ಟಾಗಿದೆ ಅಂದಾಗ ಮಾತ್ರ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಬೋದೇ ಹೊರತು ಆಲ್ರೆಡಿ ನಾವು ಕರೋನಾದ ಒಂದು ಸಮಸ್ಯೆಯಲ್ಲಿದ್ದೀವಿ. ಜೊತೆಯಲ್ಲಿ ಈ ಒಂದು ಚುಚ್ಚುಮದ್ದು ನಮಗೆ ಆರೋಗ್ಯದಲ್ಲಿ ಬೇರೆ ಇಂಪ್ಯಾಕ್ಟನ್ನು ಕೊಡುತ್ತೆ ಅಂತ ಈ ಒಂದು ಸ್ಟಡೀಸ್ಗಳಲ್ಲಿ ಈ ರೀತಿ ಫೀಡ್ಬ್ಯಾಕ್ಗಳು ಬಂದಾಗ
ಐ ಥಿಂಕ್ ಇದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ರಿಸರ್ಚ್ ಆಗಬೇಕು. ಆಮೇಲೆ ಯಾವುದೇ ರೀತಿಯ ಅಂದರೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇಲ್ಲ ಅಂದಾಗ ಮಾತ್ರ ಈ ಒಂದು ಚುಚ್ಚುಮದ್ದು ಸಾರ್ವಜನಿಕರಿಗೆ ಕೊಡಲಿಲ್ಲ ಯೋಗ್ಯ ಆಗುತ್ತೆ. ಇಲ್ಲ ಅಂತಂದರೆ ಐ ಥಿಂಕ್ ಈ ರೀತಿ ಅಡ್ವರ್ಸ್ ಆರೋಗ್ಯದ ಮೇಲೆ ಇದನ್ನು ಮಾಡುವಂಥ ಚುಚ್ಚುಮದ್ದಾಗಿದ್ದರೆ ಐ ಥಿಂಕ್ ಇಟ್ ವಿಲ್ ಬಿ ಅನ್ಫಿಟ್ ಫಾರ್ ಎನ್ ಅವರ್ ಹ್ಯೂಮನ್ ಯೂಸ್ ಅಂತ ಹೇಳುತ್ತಾ ದಯಮಾಡಿ ಯಾರು ಕೂಡ ಕನ್ಕ್ಲೂಡ್ ಮಾಡ್ಕೊಳ್ಬೇಕು. ಯಾಕಂದರೆ ಮೀಡಿಯಾಗಳು ಸಾಕಷ್ಟು ತೋರಿಸ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇನೋ ಅಲ್ಲಿ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಆ ಒಂದು ಏನು ನಡೀತಾ ಇದೆ ಅಂತ ತೋರಿಸಿದ ತಕ್ಷಣ ಎಂಟೈರ್ ಮೀಡಿಯಾ ಏನೋ ವಾಸ್ ಬಿಸಿ ಶೋಯಿಂಗ್ ಏನೋ ಏ ಚುಚ್ಚುಮದ್ದು ರೆಡಿ ಆಗೋಯ್ತು. ನಾನು ಇಲ್ಲಿ ಬಿ ಬಿ ಎಂ ಪಿ ಮುನ್ಸಿಪಾಲ್ಟಿಯವರು ವ್ಯಾಕ್ಸಿನ್ ವ್ಯಾನ್ ಅಂತ ವ್ಯಾನ್ಗಳನ್ನ ರೆಡಿ ಮಾಡ್ಕೊಂಬಿಟ್ಟಾರೆ. ಇಲ್ಲಿ ಇನ್ನು ಟ್ರಯಲ್ ಸ್ಟೇಜಲ್ಲಿದೆ. ಅದರ ಇಂಪ್ಯಾಕ್ಟ್ ಬರೀ 70% ಅಂತೆ. ಇನ್ನು 30% ಗ್ಯಾರಂಟಿ ಯಾರು ಕೊಡ್ತಾರೆ? ಒಂದು ಚುಚ್ಚುಮದ್ದಿನ ಗ್ಯಾರಂಟಿ 70%. ಇನ್ನು 30% ಅಡ್ವರ್ಸ್ ಎಫೆಕ್ಟ್ ಆಯ್ತಪ್ಪ. ಅವನು ಹುಚ್ಚ ಆದ, ಅವ್ನು ತಲೆ ಕೆಟ್ಟೋಯ್ತು, ಅವನಿಗೇನೋ ಬೇರೇನೋ ಇಂಪ್ಯಾಕ್ಟ್ ಆಗೋಯ್ತು ಈ ಒಂದು ಚುಚ್ಚುಮದ್ದು ತಗೊಂಡು. ಆವಾಗ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ಎಲ್ಲಿ ಹೋಗ್ತೀರಾ? ನಾವು ನೀವು ಎಲ್ಲಿ ಹೋಗೋಣ? ಈ ಎಲ್ಲ ವಿಚಾರಗಳು ಆರೋಗ್ಯದ ದೃಷ್ಟಿನಲ್ಲಿ ತುಂಬ ಇಂಪಾರ್ಟೆಂಟು. ಯಾರೂ ಸಹ ಇದರ ಬಗ್ಗೆ ತುಂಬ ಕನ್ಫರ್ಮೇಷನ್ ಆಗಿ ಎಸ್ ರೆಡಿ ಆಯಿತು ಅನ್ನೋ ವಿಚಾರಕ್ಕಿಂತ ಇವಳು ಇನ್ನೂ ರೆಡಿ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂತಂದರೆ ದಿಲಾರ್ ಇನ್ನು ವೆರಿ ಇನ್ನ ಟೆಸ್ಟಿಂಗ್ ಸ್ಟೇಜು. ಅದು ಆದರೆ ಆಗ್ಬೋದು, ಆಗದಿರ ಆಗ್ಬೋದು. ಈಗ ನೋಡಿ, ಆ ಚೆನ್ನೈನ ವ್ಯಕ್ತಿ 5 ಕೋಟಿ ರೂಪಾಯಿ ಕಾಂಪನ್ಸೇಷನ್ ಮತ್ತು ಜೀವನಾಂಶ ನಮಗೆ ಕೊಡಬೇಕು, ನನಗೆ ಡ್ಯಾಮೇಜ್ ಆಗಿದೆ ಅಂತ ಈ ಒಂದು ನೋಟಿಸನ್ನು ಕೊಟ್ಟು, ಮತ್ತು ಇದುವರೆಗೂ ರಿಪ್ಲೈ ಸಹ ಬಂದಿಲ್ಲಂತೆ. ದ ಪ್ರಿಂಟು ಮತ್ತು ದ ಹಿಂದೂ ಎಲ್ಲದನ್ನು ರಿಪೋರ್ಟ್ ಮಾಡಿದೆ. ಗೂಗಲಲ್ಲಿ ಈ ವಿಚಾರವಾಗಿ ಮಾಹಿತಿ ಇದೆ, ತಾವು ಬೇಕಾದ್ರೆ ನೋಡ್ಬೋದು ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ. ಬಿಹಾರದ ಜನರು ಪಾಪ ಮತವನ್ನು ಕೊಟ್ಟರು ಉಚಿತವಾಗಿ ಅವರಿಗೆ ಏನೋ ಈ ಒಂದು ಕರೋನಾ ಚುಚ್ಚುಮದ್ದು ಸಿಗುತ್ತೆ ಅಂತ. ಬಟ್ ಕರೋನಾ ಚುಚ್ಚುಮದ್ದಿನ ಈ ಒಂದು ಟ್ರಯಲ್ನಲ್ಲೇ ಸಾಕಷ್ಟು ವಿಘ್ನಗಳು ಎದ್ದು ನಿಂತ್ಕೊಂಡಿದೆ. ಸಾಕಷ್ಟು ಉಲ್ಟಾ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ಗಳು ಆರೋಗ್ಯದ ಮೇಲೆ ಆಗಿದೆ ಅಂತ. ಯಾಕಂದರೆ ಈಗ ನಾವು ಕರೋನಾ ಚುಚ್ಚುಮದ್ದು ಹಾಕ್ಸ್ಕೊಳಕ್ಕೆ ಹೋಗಿ ಅಪ್ಪ ಕರೋನಾಯಿಂದ ಫ್ರೀ ಆಗ್ತೀವಿ ಅಂತೇಳಿ ಬೇರೆ ಬೇರೆ ಏನಾದರೂ ಇಂಪ್ಯಾಕ್ಟ್ ಆಗಿ ಅಥವಾ ತಲೆ ಉಚ್ಚರ ಆಗಿನೋ ಅಥವಾ ಸೈಕಲಾಜಿಕಲ್ ಎಫೆಕ್ಟ್ ಆಗಿನೋ ಅಥವಾ ಮತ್ತೆ ಬೇರೆ ಬೇರೆ ಏನಾದರೂ ಹೊಸ ಹೊಸ ದೇಹದ ಅಂಗಾಂಗಗಳ ವೈಫಲ್ಯಗಳು ಬಂದಾಗ ನಾವು ಏನು ಮಾಡೋದು ಅಂತ ಈ ಒಂದು ವಿಚಾರವನ್ನು ಮುಂದೆ ಇಡುತ್ತಾ ಗೂಗಲಲ್ಲಿ ಗೂಗಲ್ ಮಾಡಿದ್ರೆ ನಿಮಗೆ ಎಲ್ಲ ಈ ಒಂದು ನಾನು ಹೇಳ್ತಿರೋಂಥ ವಿಚಾರ ನಿಮಗೆ ಗೂಗಲಲ್ಲಿ ದ ಪ್ರಿಂಟ್ ಎಲ್ಲ ಮೀಡಿಯಾಗಳು ಪಬ್ಲಿಷ್ ಮಾಡಿದೆ ಅಂತ ಹೇಳುತ್ತಾ ಎಚ್ಚರ ಜನಗಳೇ, ಎಚ್ಚರ. ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಜೊತೆಯಲ್ಲಿ ಅಲ್ಲಿ ಬೆಲ್ ಬಟನ್ ಇದೆ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಪ್ರತಿ ಸಾರಿ ನಾವು ಹೊಸ ವಿಡಿಯೋ ಮಾಡಿದಾಗ ನಿಮಗೆ ಒಂದು ಅಲರ್ಟ್ ಬಟನ್ ಬರ್ತದೆ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ವಿಲ್ ಕಮ್ ಅಪ್ ವಿತ್ ಎ ನ್ಯೂ ಟಾಪಿಕ್ ಇನ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ಸ್ ಅ ಲಾಟ್.